ಅಲ್ಲಿರೋದು ಆ ಕಡೆ ಕಾಣಿಸ್ತಾ ಇದೆಯಲ್ಲ, ಅದು ಲೋಕಲ್ ಟ್ರೈನಿಗೆ ಓಡಾಡಲಿಕ್ಕೆ ಅಂದರೆ ಮುಂಬೈ ಒಳಗಡೆ ಯಾಕಂತ ಲೋಕಲ್ ಟ್ರೈನ್ಗಳೇನಿದೆ ಆ ಲೋಕಲ್ ಟ್ರೈನಲ್ಲಿ ಜರ್ನಿ ಮಾಡಲಿಕ್ಕೆ ಅಂತ ಇರೋದು. ಮತ್ತು ಇಲ್ಲಿ ನೋಡಿ ಎಂಟ್ರೆನ್ಸ್ ಸಿ ಎಸ್ ಟಿಗೆ, ಆ ಕಡೆಯೂ ಒಂದು ಎಂಟ್ರೆನ್ಸ್ ಇದೆ ಸಿ ಎಸ್ ಟಿ. ಇವಾಗ ನಾನು ಹೋಗ್ಬೇಕಾಗಿರೋದು ಇಲ್ಲಿ ಅಂದರೆ ಮುಂಬೈಯಿಂದ ಹೊರಗಡೆ ಹೋಗ್ಬೇಕಂತ ಹೇಳಿದ್ರೆ ಅದಕ್ಕೆ ಬೇರೆ ಸ್ಟೇಷನ್ ಇದೆ, ಆ ಸ್ಟೇಷನ್ಗೆ ಹೋಗ್ಬೇಕು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮುಂಬೈ. ಈ ಬಿಲ್ಡಿಂಗ್ ಏನಿದೆ ಎ ಎಮ್ ಸಿ ಬಿಲ್ಡಿಂಗ್ ಅಂತ ಹೇಳ್ತಾರೆ, ಅಂದರೆ ಎ ಎಮ್ ಸಿ ಬಿ ಎಮ್ ಸಿ ಆಫೀಸ್ ಇರ್ತಕ್ಕಂಥದ್ದು ಈ ಒಂದು ಬಿಲ್ಡಿಂಗ್ನಲ್ಲಿ. ಪಕ್ಕದಲ್ಲಿ ನೀವು ನೋಡ್ಬೋದು ಬಿ ಎಮ್ ಸಿ ಅಂತ ಇರುವಂಥದ್ದು. ಇದರ ಹಿಂಭಾಗದಲ್ಲಿ ಇನ್ನೊಂದು ಕಾರ್ಪೊರೇಷನ್ ಬಿಲ್ಡಿಂಗ್ ಇದೆ, ಮುನ್ಸಿಪಲ್ ಬಿಲ್ಡಿಂಗ್ ಅಂತಲೂ ಹೇಳ್ಬೋದು. ಮುಂಬೈ ಮುನ್ಸಿಪಲ್ ಆಫೀಸ್ ಇರ್ತಕ್ಕಂಥದ್ದು ಈ ಒಂದು ಸ್ಥಳದಲ್ಲೇ ತುಂಬ ಅದ್ಭುತವಾಗಿದೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಏನಿದೆ ಛತ್ರಪತಿ ಶಿವಾಜಿ ಟರ್ಮಿನಲ್. ಸೊ ಈ ಒಂದು ಸಿ ಎಸ್ ಟಿ ಏನಿದೆ ಛತ್ರಪತಿ ಶಿವಾಜಿ ಟರ್ಮಿನಲ್, ಈ ಒಂದು ಮುಂಬೈ ಸಿ ಎಸ್ ಟಿನ ಕಟ್ಟೋಕ್ಕೆ ಶುರು ಮಾಡಿದ್ದು 1878ರಲ್ಲಿ ಶುರು ಮಾಡ್ತಾರೆ. ಅದಾದ ನಂತರ ಮೇ ಅಥವಾ ಜೂನ್ 20, 1887ರಲ್ಲಿ ಕಂಪ್ಲೀಟ್ ಆಗುತ್ತೆ. ಅಂದರೆ 88 ಅಂತಲೇ ಕೂಡ ನಾವು ಅನ್ಕೊಳ್ಳೋಣ. ಸುಮಾರು 10 ವರ್ಷಗಳ ಕಾಲ ಈ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೆಯುತ್ತೆ. ಅದಾದ ನಂತರ ಇದಕ್ಕೆ ಖರ್ಚಾಗಿದ್ದು ಎಷ್ಟು ಅಂತ ಹೇಳಿದ್ರೆ 16,14,000 ರೂಪಾಯಿ, ಅಂದರೆ 16,14,000 ರುಪೀಸ್ ಖರ್ಚಾಗಿದೆ ಈ ಒಂದು ಮುಂಬೈ ಸಿ ಎಸ್ ಟಿ ಬಿಲ್ಡಿಂಗನ್ನು ಕಟ್ಟೋಕ್ಕೋಸ್ಕರ. ಆ ಒಂದು ಕಾಲದಲ್ಲಿ ಟ್ರೈನ್ಗೆ ಟೈಮ್ ಇದೆ, ಇನ್ನೂ 1 ಅವರ್ ಇದೆ. ಮುಂಬೈ ಸೆಂಟ್ರಲಿಂದ ಬಂದೆ, ಇವಾಗ ಸಿ ಎಸ್ ಟಿ ಹತ್ರ ಹೋಗ್ತಾ ಇದ್ದೀನಿ. ಸಿ ಎಸ್ ಟಿ ಇಂದ ನೆಕ್ಸ್ಟು 8 ಗಂಟೆಗೆ ಟ್ರೈನ್ ಇದೆ, 8:10 ಉದ್ಯಾನ್ ಎಕ್ಸ್ಪ್ರೆಸ್ ಮುಂಬೈ ಸೆಂಟ್ರಲ್ ಟು ಮುಂಬೈ ಸಿ ಎಸ್ ಟಿ ಟು ಬ್ಯಾಂಗ್ಳೂರ್ ಉದ್ಯಾನ್ ಎಕ್ಸ್ಪ್ರೆಸ್ ಕೆ ಎಸ್ ಆರ್ ಗೆ. ಸೊ ಇಲ್ಲಿ ನೀವು ನೋಡ್ಬೋದು ತುಂಬ ರಶ್ ಇರುತ್ತೆ ಕೆಲವು ಟೈಮು. ಇವಾಗ ಕೂಲ್ ಇದೆ, 10 ಗಂಟೆ ಆಗಿದ ನಂತರ ತುಂಬ ಬ್ಯುಸಿ ಆಗಿಬಿಡುತ್ತೆ ಮುಂಬೈ. ಇವಾಗ ನೋಡಿ ಎಷ್ಟು ಕೂಲ್ ಆಗಿದೆ ಮುಂಬೈ, ಬೆಳಗ್ಗೆ ಫ್ರೆಶ್ ಆಗಿ. ದೊರೆ ಆದಂತಹ ಛತ್ರಪತಿ ಶಿವಾಜಿಯವರ ಒಂದು ಹೆಸರನ್ನ ಈ ಒಂದು ಸ್ಟೇಷನ್ಗೆ ಇಡಲಾಗಿದೆ. 6 ರೂಪಾಯಿ, 1 ಕ್ಕೆ 6 ರೂಪಾಯಿ ಚಪಾತಿ, 3 ಚಪಾತಿ ತಗೊಂಡೆ ಮತ್ತೆ ಅದು ಬಾಜಿ ಅಂದ್ರೆ ಸಾಂಬಾರ್ ಸ್ವಲ್ಪ ಗಟ್ಟಿ ಇರುತ್ತೆ ಗೊಜ್ಜು ತರ ಬಾಜಿ ಅಂತ ಹೇಳ್ತಾರೆ ಇಲ್ಲಿ ಬರ್ತಾ ಇದಾರೆ ಮುಂಬೈ ಸಿ ಎಸ್ ಟಿ ಮುಂದೆ. ಕಡಿಮೆ ಸಿಗುತ್ತೆ ಊಟ ಕೆಲವು ಟೈಮು, ಬಾಜಿ ಮತ್ತು ಚಪಾತಿ, ಚಪಾತಿ ಮತ್ತು ಬಾಜಿ, 3 ಚಪಾತಿ ತೊಗೊಂಡಿದ್ದೀನಿ. ಆಮೇಲೆ ಬಾಜಿ ಕೊಟ್ಟಿದ್ದಾರೆ, ಈ ಬಾಜಿ 20 ರೂಪಾಯಿ ಇದಕ್ಕೆ ಮತ್ತು 3 ಚಪಾತಿ ಇಟ್ಟು ಒಟ್ಟು 38 ರೂಪಾಯಿ ಆಯಿತು. ಅದನ್ನು ಬರೆದಿದ್ದಾರೆ ತಂದೆ ಪೇಲ್ ಉಪಮ್ ಶಿರ ಸಬುದಾನ ಕಿಚಡಿ, ಸಬುದಾನ ಕಿಚಡಿ ಇದೆ, ಶಿರ ಇದೆ, ಇದೆಲ್ಲ ಇದೆ ತಗೊಂಡು. ನಮ್ಮ ಥರ ಇಲ್ಲಿ ಗೊಜ್ಜು ಪಲ್ಯ ಫ್ರೀ ಕೊಡೋಲ್ಲ ಎಕ್ಸ್ಟ್ರಾ ಚಪಾತಿ ಜೊತೆಗೆ, ಅದಕ್ಕೆ ಎಕ್ಸ್ಟ್ರಾ 20 ರೂಪಾಯಿ. ಇವಾಗ ನಮ್ಮ ಟ್ರೈನ್ ಇದೆ 8:10, ತಿಂಡಿ ತಗೋಬಿಟ್ಟೆ. ಮತ್ತು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನೀವು ಸಿ ಮುಂಬೈಯಲ್ಲಿ ಅಥವಾ ದೊಡ್ಡ ದೊಡ್ಡ ನಗರದಲ್ಲಿ ಎಲ್ಲೇ ಹೋಗಿ ಅದರಲ್ಲೂ ಮುಂಬೈನಲ್ಲಿ ಸಿಟಿನಲ್ಲಿ ನೀವೇನಾದರೂ 1 ಅಥವಾ 2 ಬ್ಯಾಗ್ ಇಟ್ಕೊಂಡಿದ್ರೆ ಆದಷ್ಟು ಹುಷಾರಾಗಿರಿ. ಬ್ಯಾಗ್ ಈ ಥರ ಬ್ಯಾಗ್ ಆದರೆ ನೋಡಿ ಮುಂದೆ ಹಾಕೊಳ್ಳೋದು ಬೆಸ್ಟು, 1 ಬ್ಯಾಗ್ ಇದ್ದರೆ ಮುಂದೆ ಹಾಕ್ಕೊಳ್ಳಿ ಟ್ರೈನಲ್ಲಿ ಓಡಾಡಬೇಕಾದ್ರೆ, ಯಾಕೆಂದರೆ ಸ್ಪೇಸ್ ಸಿಗುತ್ತೆ, ನಿಮ್ಮ ಬ್ಯಾಗಲ್ಲಿ ಕಳ್ಳತನ ಆಗೋದು ತಪ್ಪತ್ತೆ, ಫಾಸ್ಟಾಗಿ ಹತ್ಬೋದು ಇಲ್ಲಾಂದರೆ ತಳ್ಳಿಬಿಡ್ತಾರೆ ಟ್ರೈನಲ್ಲಿ ಆ ಕಾರಣಕ್ಕೆ. ಮತ್ತು ಸೆಕೆಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ನಿಮ್ಮ ಬ್ಯಾಗ್ ಹುಷಾರಾಗಿರ್ಬೇಕು ಇಲ್ಲಿ, ಯಾಕೆಂದರೆ ನೋಡ್ತಾ ಅಬ್ಸರ್ವ್ ಮಾಡ್ತಾ ಇರ್ತಾರೆ. 2 ಬ್ಯಾಗ್ ಇದ್ದರೆ ಅಥವಾ ದೊಡ್ಡ ಬ್ಯಾಗ್ ಹೊಂದಿದ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಿಮ್ಮನ್ನು. ನೀವು ಯಾವಾಗ ಟ್ರೈನ್ಗೆ ಹತ್ತುತ್ತೀರಾ ಅಥವಾ ಎಲ್ಲೋ ಕೂತ್ಕೋತೀರಾ ಇಲ್ಲ ಟ್ರೈನಲ್ಲಿ ಏನಾದರೂ ಹತ್ತಿ ಮಲಗಿಬಿಟ್ರೆ
ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಗೊತ್ತೇ ಆಗೋದಿಲ್ಲ, ಜೊತೆನಲ್ಲಿ ಇರ್ತಾರೆ. ಸೊ ನೆಕ್ಸ್ಟ್ ಸ್ಟಾಪ್ ನೀವು ಕಂಡುಬಿಡೋಷ್ಟರಲ್ಲಿ ನಿಮ್ಮ ಬ್ಯಾಗ್ ಅಂತೂ ಇರೋದಿಲ್ಲ, ಸಿಗೋ ಚಾನ್ಸ್ ಅಂತೂ 99.9% ಕಡಿಮೆ. ಸೊ ನೋಡಿ, ಅಲ್ಲಿರೋದು ಆ ಕಡೆ ಕಾಣಿಸ್ತಾ ಇದೆಯಲ್ಲ, ಅದು ಲೋಕಲ್ ಟ್ರೈನಿಗೆ ಓಡಾಡಲಿಕ್ಕೆ, ಅಂದರೆ ಮುಂಬೈ ಒಳಗಡೆ ಯಾಕಂತ ಲೋಕಲ್ ಟ್ರೈನ್ಗಳೇನಿದೆ ಆ ಲೋಕಲ್ ಟ್ರೈನಲ್ಲಿ ಜರ್ನಿ ಮಾಡಲಿಕ್ಕೆ ಅಂತ ಇರೋದು. ಮತ್ತು ಇಲ್ಲಿ ನೋಡಿ ಎಂಟ್ರೆನ್ಸ್ ಸಿ ಎಸ್ ಟಿಗೆ, ಆ ಕಡೆಯೂ ಒಂದು ಎಂಟ್ರೆನ್ಸ್ ಇದೆ ಸಿ ಎಸ್ ಟಿ. ಇವಾಗ ನಾನು ಹೋಗ್ಬೇಕಾಗಿರೋದು ಇಲ್ಲಿ ಅಂದರೆ ಮುಂಬೈಯಿಂದ ಹೊರಗಡೆ ಹೋಗ್ಬೇಕಂತ ಹೇಳಿದ್ರೆ ಅದಕ್ಕೆ ಬೇರೆ ಸ್ಟೇಷನ್ ಇದೆ, ಆ ಸ್ಟೇಷನ್ಗೆ ಹೋಗ್ಬೇಕು. ಇದು ಮುಂಬೈಯಿಂದ ಹೊರಗಡೆ ಹೋಗ್ಬೇಕಂತ ಹೇಳಿದ್ರೆ ಇರೋಕ್ಕೆ ಸ್ಟೇಷನ್ನು. ಇವಾಗ ನಂದು ನಂಬರ್ 17 ಇದೆ ನೋಡಿ, ಇಲ್ಲಿ ನೀವು ನೋಡ್ಬೋದು 10-11 ಪ್ಲಾಟ್ಫಾರ್ಮ್ ನಂಬರು. ನಂಬರ್ 17 ಹೋಗ್ಬೇಕು ಪೂರ್ತಿ. ಇದು ಸಿ ಎಸ್ ಟಿ ಮುಂಬೈ ಏನಿದೆ ಛತ್ರಪತಿ ಶಿವಾಜಿ ಟರ್ಮಿನಲ್ಲು, ಇಲ್ಲಿ ಮುಂದ ನಾನು ಈಗ 17 ಹತ್ರ ಹೋಗ್ಬೇಕು. 17 ಅಲ್ಲಿ ಟ್ರೈನ್ ಇದೆ, ವೇಟ್ ಮಾಡ್ತಾ ಇದೆ. ಸೊ ನನ್ನ ಟ್ರೈನ್ ಏನಿದೆ ಇವಾಗ ಇರ್ತಕ್ಕಂಥದ್ದು ಟ್ರೈನು ಉದ್ಯಾನ ಎಕ್ಸ್ಪ್ರೆಸ್ಸು, 8:10 ಪ್ಲಾಟ್ಫಾರ್ಮ್ ನಂಬರ್ 17 ಅಲ್ಲಿ 17 ನಂಬರಲ್ಲಿದೆ. ಹೋಗ್ತಾ ಇದ್ದೀನಿ ನೀನು. ಇವಾಗ ಆಲ್ಮೋಸ್ಟ್ 7:30 ಆಯಿತು, ಒಂದು 3/4 ಗಂಟೆ ಟೈಮ್ ಇದೆ. 3/4 ಗಂಟೆಯಲ್ಲಿ ಟ್ರೈನ್ ಹೊರಡತ್ತೆ 17 ಪ್ಲಾಟ್ಫಾರ್ಮಿಂದ ಉದ್ಯಾನ ಎಕ್ಸ್ಪ್ರೆಸ್. ಅದು ಪ್ರತಿದಿನ ಇರುತ್ತೆ, ಪ್ರತಿದಿನ ಬೆಳಗ್ಗೆ 8:10 ಇರುತ್ತೆ. ಸೊ ಟಿಕೆಟ್ ಸಿಗೋದು ತುಂಬ ಕಷ್ಟ, ಅದಕ್ಕೆ 2 ಮುಂಚೆನೇ ರಿಸರ್ವೇಷನ್ ಮಾಡಿದೆ. ಬೇರೆ ಯಾವುದು ಸಿಗಲಿಲ್ಲ, ಸೆಕೆಂಡ್ ಸೀಟ್ ಅಂದರೆ ಕುಂದ್ಕೊಂಡು ಹೋಗ್ಬೋದು, ಮಲ್ಕೊಳ್ಳೋಕ್ಕೆಲ್ಲ ಆಗಲ್ಲ, ಸ್ಲೀಪರ್ ಕೋಚ್ ಎಲ್ಲ ಅದು. ಇದೆಲ್ಲ ಏನಿದೆ ಇದು ಸ್ಲೀಪರ್ ಕೋಚು. ಆ ಕಡೆ ಜನರಲ್ ಅಂದರೆ ಲಾಸ್ಟಲ್ಲಿ ಇರುತ್ತೆ, G1, D2, D3, D4 ಅಂತೇಳಿ ಬರುತ್ತೆ. ಇಲ್ಲಿ ನೋಡ್ಬೋದು ಸ್ಟೇಷನಲ್ಲಿ ಇಳಿದು ಹೋಗೋ ಟೈಮಲ್ಲಿ ಚೆಕ್ಕಿಂಗ್ ಮಾಡ್ತಾರೆ. ಆದರೆ ಮುಂಬೈಯಲ್ಲಿ ಅದರಲ್ಲೂ ಕೆಲವು ಕಡೆ ಎಲ್ಲ ಹೆಂಗೆ ಅಂದರೆ ಸಿ ಎಸ್ ಟಿನಲ್ಲಂತೂ ನೀವು ಟ್ರೈನ್ಗೆ ಟಿಕೆಟ್ ತೊಗೊಂಡು ಬರ್ತಿರಲ್ಲ ಹತ್ತಲಿಕ್ಕೆ, ಆವಾಗಲೂ ಕೂಡ 1-2 ಸರಿ ಚೆಕ್ಕಿಂಗ್ ಮಾಡ್ತಾರೆ. ಎಲ್ಲರಿಗೂ ಚೆಕ್ ಮಾಡಲ್ಲ ಅವರು, ಗೊತ್ತಾಗತ್ತೆ, ನೋಡ್ತಾರೆ ಮುಖಾನ. ಯಾಕೆ ಅಂತ ಹೇಳಿದ್ರೆ ಅದರಲ್ಲೂ ಈ ನಾರ್ತ್ ಅವರೆಲ್ಲ ಇದಾರಲ್ಲ ಕೆಲವರೆಲ್ಲ ಹುಡುಗರು ಅಂದರೆ ಅವ್ರಿಗೆ ಅಷ್ಟೊಂದು ಗೊತ್ತಿರೋದು ಇಲ್ಲ ಯಾವ ಟ್ರೈನ್ ಎಲ್ಲಿದೆ ಅಂತೇಳಿ, ಸೀದಾ ಬಂದ್ಬಿಡ್ತಾರೆ. ಅವಾಗ ಅದಕ್ಕೆ ಅಂಥವ್ರಿಗೆ ಏನು ಮಾಡ್ತಾರೆ, ಚೆಕ್ಕಿಂಗ್ ಮಾಡ್ತಾ ಇರ್ತಾರೆ, ಸಿಕ್ಕ ಹಾಕ್ಕೊಂಡ್ರೆ ಬಿಡಲ್ಲ ಮಾತ್ರ, ಫೈನ್ ಹಾಕ್ತಾರೆ. ಸ್ಟೇಷನಲ್ಲಿ ಅವ್ನು ಟ್ರೈನ್ ಹತ್ತೋದ ಮುಂಚೆನೇ ಹತ್ತೋದಿರಲಿ, ಅವನ ಬಂದ ತಕ್ಷಣ 2 ಸರಿ ಚೆಕ್ಕಿಂಗ್ ಮಾಡ್ತಾರೆ. ಯಾಕೆಂದರೆ ಇಲ್ಲಿ 2 ಸ್ಟೇಷನ್ ಇದೆ ಲೋಕಲ್ ಪಕ್ಕದಲ್ಲೇ ಇರೋದ್ರಿಂದ, ಅಲ್ಲಿಗೆ ಹೋಗೋನು ಏನು ಮಾಡ್ತಾರೆ ಕನ್ಫ್ಯೂಸ್ ಮಾಡಿಕೊಂಡು ಇಲ್ಲಿಗೆ ಬರೋ ಚಾನ್ಸಸ್ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಈ ಬೋಗಿನೆಲ್ಲ ಇವಾಗ ಪ್ರಯಾಣ ಮಾಡೋದು ನಾವು. ಬನ್ನಿ ಸಿಗೋಣ ಮತ್ತೆ ಅಂದರೆ ಇನ್ನೊಂದು ಜಾಗದಲ್ಲಿ.